ದಡ್ಡಿಗ್ರಾಮದ 30 ಫಲಾನುಭವಿಗಳ ದನಗಳ ಕೊಠಡಿಗಳು ಮಂಜೂರಾಗಿ ಬಂದರೂ ಸಹ ಫಲಾನುಭವಿಗಳ ಕೈಗೆಟುಕದೆ ವಂಚನೆಯಾಗುತ್ತಿದೆ. ಹೌದು, 2 ವರ್ಷ ಕಳೆದರೂ ಸಹ ಇನ್ನೂ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯತ್ ವಿಳಂಬ ಮಾಡುತ್ತಿದೆ. ಫಲಾನುಭವಿಗಳು ಶೆಡ್ಗಾಗಿ ಕಳೆದ 2.5 ವರ್ಷಗಳಿಂದ ಪರದಾಡುವುದು ತಪ್ಪುತ್ತಿಲ್ಲ. ಇಲ್ಲಿಯ ಅಧಿಕಾರಿಗಳು ಕ್ಯಾರೆ ಮಾಡದೆ ಜನರನ್ನ ಸತಾಯಿಸುತ್ತಿದ್ದಾರೆ. ಈ ಕುರಿತು ಇಲ್ಲಿಯ ಜನರು ಜನಪ್ರತಿನಿಧಿಗಳಿಗೆ ದೂರು ನೀಡಿದ್ರು. ಇವರ ಕರೆಗೆ ಒಗ್ಗಟ್ಟು ಶಾಸಕರು ತಾಲೂಕು ಅಧಿಕಾರಿಗಳಿಗೆ ಕರೆ ಮಾಡಿ 2 ದಿನಗಳಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ವಾರ್ನ್ ಕೂಡ ಮಾಡಿದ್ದಾರೆ. 2 ವರ್ಷದಿಂದ ನಿಮ್ಗೆ ಹೇಳಂತ ಲೆಟರ್ ಬರ್ತಾರಿಲ್ಲ. ದಡ್ಡಿ 30 ಪೆಂಡಿಂಗ್ ಅದ ನೋಡಿ, ಇಮಿಡಿಯೇಟ್ ಅಟೆಂಡ್ ಮಾಡ್ರಿ, ಅವ್ರ ಕಡೆ ಲಿಸ್ಟ್ ಇಸ್ಕೋರಿ, ದಡ್ಡಿಗೆ ಒಂದ್ಸಲ ಬಂದು ಒಂದೆರಡು ಮೂರು ಕುಂತು ಫೈನಲ್ ಮಾಡ್ರಿ. ಆದರೆ ಇಲ್ಲಿಯ ಪಿಡಿಒ ಬೇಜವಾಬ್ದಾರಿ ತೋರುತ್ತಿದ್ದಾರೆ. ಯಾವುದೇ ಕೆಲಸಗಳಾಗಲಿ ವಿಳಂಬ ಮಾಡುತ್ತಾರೆ. ವೃದ್ಧರನ್ನ ಹಾಗೂ ಅನಕ್ಷರಸ್ಥರನ್ನ ಕಾಯಿಸಿ ಕೆಲಸ ಮಾಡಿಕೊಡದೆ ಸತಾಯಿಸಿ ಬಹಳ ದಿನಗಳಿಂದ ಕಾಲ ಕಳೆಯುತ್ತಿದ್ದಾರೆ. ಸರ್ಕಾರದಿಂದ ಸಾಕಷ್ಟು ಸೌಲಭ್ಯ ಒದಗಿ ಬರುತ್ತವೆ, ಆದರೆ ಇಲ್ಲಿಯ ಅಧಿಕಾರಿಗಳು ಸರಿಯಾಗಿ ಬಳಕೆ ಮಾಡುತ್ತಿಲ್ಲ, ಜನರಿಗೆ ಸಹ ಮಾಹಿತಿ ನೀಡುತ್ತಿಲ್ಲ. ಇವರದೇ ಆದ ದರ್ಬಾರ್ನಲ್ಲಿ ಇಲ್ಲಿ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಇಂತಹ ಅಧಿಕಾರಿಗಳು ಪುಕ್ಕಸಟ್ಟೆ ಸರ್ಕಾರದ ಸಂಬಳ ಪಡೆದು ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ ಎಂದು ಇಲ್ಲಿಯ ಸ್ಥಳೀಯರು ಕಾರವಾಗಿ ಆರೋಪಿಸಿದ್ದಾರೆ. ಅವರೇನ್ ಬರಂಗಿಲ್ಲರಿ, ಏನಿಲ್ಲ, ನಮ್ಗ ಪೊಟ್ಟು ಹೊಡ್ಕೊಂಡ್ಬಿಡ್ತಾರೆ. ಈ ಕುರಿತು ಸಾಕಷ್ಟು ಬಾರಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನ ಫಲಿಸುತ್ತಿಲ್ಲ. ಅವರು ಸಹ ಬೇಜವಾಬ್ದಾರಿಯುತವಾಗಿ ವರ್ತನೆ ಮಾಡುತ್ತಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಬೇಸತ್ತ ಜನರು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇಂತಹ ಅಧಿಕಾರಿಗಳನ್ನ ಅಮಾನತ್ತು ಮಾಡಿ ಒಳ್ಳೆಯ ಅಧಿಕಾರಿಗಳನ್ನ ನೇಮಕ ಮಾಡಿ ಜನರ ಅನುಕೂಲಕ್ಕೆ ನೆರವಾಗುವ ಅಧಿಕಾರಿಗಳನ್ನ ನೇಮಕ ಮಾಡಿ ಇಲ್ಲಿಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.